ಅವರ ಜೊತೆ ತಿಂತೀನಿ ಅಂತ ಕೂತ್ರೆ ನಿಮ್ಮ ಕೆಲಸಕ್ಕೆ ಲೇಟ್ ಆಗುತ್ತೆ ತಿಂದು ಹೊರಡೋದು ನೋಡು ನಾನು ಕಂಪನಿ ಕೆಲಸಕ್ಕೆ ಹೋಗಲ್ಲ ಯಾಕೆ ಕೆಲಸ ಬಿಟ್ಟೆ ಕೆಲಸ ಬಿಟ್ಯಾ ನಿಂಗೆ ತಲೆಗೆಲೆ ಕೆಟ್ಟಿದ್ಯೇನೋ ಯಾಕೆ ಬಿಟ್ಟೆ ಭಾವ ಇಲ್ಲದೆ ಇರೋ ಕಂಪನಿಲಿ ನನಗೆ ಏನು ಕೆಲಸ ನನಗೂ ಆ ಕಂಪನಿ ಸವಸ ಬೇಡ ನಿಮ್ಮ ಭಾವ ಆ ಮೂಟೆ ಹೊರಕ್ಕೆ ಹೋಗ್ತಾನೆ ನೀನು ಹೋಗ್ತ್ಯಾ ಅವನ ಜೊತೆ ಕೆಲಸ ಬಿಟ್ಟು ಕೂರ್ತಾರಂತೆ ಸುಮ್ಮನೆ ತಿಂಡಿ ತಿಂದು ಹೊರಡೋದು ಕಲಿ ಒಂದ ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಾನು ಆ ಕಂಪನಿ ಕೆಲಸಕ್ಕೆ ಹೋಗಲ್ಲ ಇರೋ ಕೆಲಸ ಬಿಟ್ಟು ಮುಂದೆ ಏನ ಮಾಡ್ತ್ಯಾ ಬೇರೆ ಕೆಲಸ ನೋಡ್ಕೊತೀನಿ ಬಿಡು ಬೆಂಗಳೂರಲ್ಲಿ ಏನು ಕೆಲಸಕ್ಕೆ ಬರಾನ ಲೇ ಇರೋ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ಯಲ್ಲ ಏನು ಹೇಳಬೇಕು ನಿನ್ನ ಬುದ್ಧಿಗೆ ಇಷ್ಟೊಂದು ಸಂಬಳ ಬರೋ ಕೆಲಸ ಬೇರೆ ಎಲ್ಲ ಸಿಗುತ್ತೆ ಸುಮ್ಮನೆ ತಲೆ ತಿನ್ಬೇಡಮ್ಮ ನೀನು ನನಗಿರೋ ಎಕ್ಸ್‌ಪೀರಿಯೆನ್ಸ್ ಗೆ ಎಲ್ಲಾದರೂ ಕೆಲಸ ಸಿಗುತ್ತೆ ಆ ಸಿಗುತ್ತೆ ಸಿಗುತ್ತೆ ಏನು ಮೈಸೂರು ಮಹಾರಾಜರು ವಂಶದವ ನೀನು ಹೋಗಿದ ತಕ್ಷಣ ಬಾರಪ್ಪ ದೊರೆ ಅಂತ ಕರೆದು ಕೆಲಸ ಕೊಟ್ಬಿಡ್ತಾರೆ ಸುಮ್ಮನೆ ತಿಂಡಿ ತಿನ್ ಕೆಲಸಕ್ಕೆ ಹೊರಡೋ ಲೇ ನಾನು ಬಾಯ್ ಬಾಯ್ ಬಡ್ಕೋತಾನೆ ಇದೀನಿ ಸುಮ್ಮನೆ ಕಂಬತರ ನಿಂತಿದ್ಯಲ್ಲ ಬರಿ ಬಾಯ್ ಬಡ್ಕೊಂಡ್ರಲ್ಲ ಕಂಟ ಬಡ್ಕೊಂಡ್ರು ಅಷ್ಟೇ ನಾನು ಕೆಲಸಕ್ಕೆ ಹೋಗಲ್ಲ ಇರೋ ಕೆಲಸ ಬಿಟ್ರೆ ನಾವು ಹೊಟ್ಟೆಗೆ ಏನು ತಿನ್ನೋದು ಮನೆ ಹೇಗೋ ನೋಡ್ಕೊಳ್ಳೋದು ಮನೆನ ನೋಡಿದ್ರೆ ಎಲ್ಲಾ ದಂಡಪಿಂಡಗಳು ಇಲ್ಲೇ ಬಂದು ವಕ್ರಸ್ಕೊಂಡಿದ್ದಾವೆ ದಂಡಪಿಂಡ ಅಂತಲ್ಲ ಮಾತಾಡಬೇಡಮ್ಮ ನೀನು ಆಯ್ತಪ್ಪ ಅನ್ನದಿಲ್ಲ ಅದೇ ಹೊಟ್ಟೆಗೆ ಏನು ಮಾಡೋದು ಅವರ ಹೊಟ್ಟೆಗೂ ಮಣ್ಣ ಹಾಕಿ ನಾನು ಮಣ್ಣೆ ತಿಂತೀನಿ ಬಿಡು ನಿನಗೆ ಹೊಟ್ಟೆ ತುಂಬಾ ಊಟ ಒಂದು ಬಿದ್ರೆ ಸಾಕು ಮಾನ ಮರ್ಯಾದೆ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ನಿಂತರ ಇರಕ್ಕೆ ನನಗೆ ಆಗಲ್ಲಮ್ಮ ಏನು ಏನು ನಂತರ ಅಂದ್ರೆ ಆ ಮನೆ ನಡೆಸೋದು ಹೇಗೆ ಅಂತ ಯೋಚನೆ ಮಾಡತ್ತಪ್ಪ ನಾನು ನಿಂತರ ಬೇಜವಾಬ್ದಾರಿಯಿಂದ ಇರಬೇಕಾಗಿತ್ತಾ ಕೆಲಸ ಒಂದ ಸತಿ ಹೋದ್ರೆ ಸಿಗುತ್ತೆ ಮಾನ ಮರ್ಯಾದೆ ಒಂದ ಸತಿ ಹೋದ್ರೆ ಸಂಪಾದನೆ ಮಾಡಕ್ಕಾಗಲ್ಲಮ್ಮ